Hi dear students, so welcome to today's mathematics class. In this class, we will continue the next question, the question number 6, in application of trigonometric chapter. So previous classes we have completed already, so 1 to 5 question. In this class, we will start with the question number 6. Right? So in this exercise, all questions, applications on trigonometry. चैप्टर में क्वेश्चन अप्लिकेशन प्रॉब्लम ट्रिग्नोमेट्री में क्वेश्चन डेफिनेटली एनुअल एग्जाम क्वेश्चन कंपलसरी प्रैक्टिस फेयर अमाउंट टाइम बरद प्रैक्टिस डाउट्स मत कॉल क्वेश्चन नंबर 6 ए 1.5 मीटर tall boy is standing at some distance from a 30 meter tall building. See the question. 1.5 meter tall boy standing at some distance from a 30 meter tall building. The angle of elevation from his eyes to the top of building increases from 30 degree to 60 degree. 30 degree to 60 degree. As he walks towards the building, find the distance he walked towards the building. Right? Question understand properly. 1.5 meter tall boy is standing at some distance of 30 meter height from the building. Okay? 30 meter tall building. Right? Let us assume this is a boy. Okay? If boy is a PR boy. ಹಾಗಾಗಿ ಇದು ಐಸ್ ಇಲ್ಲ ಐತಿ ಇದು 30 ಮೀಟರ್ ಬಿಲ್ಡಿಂಗ್ ಇರ್ಬೋದು ಇದೆ ಎ ಇಂದ ಬಿ ಇರೋದು ಇಲ್ಲಿ 30 ಮೀಟರ್ ಬಿಲ್ಡಿಂಗ್ ಐತಿ ಈ ಬಿಲ್ಡಿಂಗ್ ಮುಂದಡೆ ಇವ್ ನಿಂತಿದ ಬಾಯ್ಸ್ ಅದೇ ಬಾಯ್ಸ್ ಹೈಟ್ ಎಷ್ಟೈತಿ ಇಲ್ಲಿ 1.5 ಮೀಟರ್ ಐತಿ ಸೊ ಬಿಲ್ಡಿಂಗ್ ಹೈಟ್ ಎಷ್ಟೈತಿ ಇಲ್ಲಿ 30 ಮೀಟರ್ ನೆಕ್ಸ್ಟ್ ದ ಆಂಗಲ್ ಆಫ್ ಎಲಿವೇಷನ್ ಫ್ರಮ್ ಈಸ್ ಐಸ್ ಟು ದ ಟಾಪ್ ಆಫ್ ಬಿಲ್ಡಿಂಗ್ ಬಾಯ್ಸ್ ಏನೈತಿ ಇಲ್ಲಿ ಐಸ್ ಆಫ್ ಬಾಯ್ಸ್ ಅನ್ಕೋರಿ ಹಾಗಾದ್ರೆ ಇಲ್ಲಿ ಏನಂತಾರೆ ಇಲ್ಲಿ ಎಲಿವೇಷನ್ ಫ್ರಮ್ ಹಿಸ್ ಐಸ್ ಟು ದ ಟಾಪ್ ಆಫ್ ಬಿಲ್ಡಿಂಗ್ ಇನ್ಕ್ರೀಸಸ್ 30 ಡಿಗ್ರಿ ಟು 60 ಡಿಗ್ರಿ ಇವನ್ ಐಸ್ ಏನಂತ ಇಲ್ಲಿ ಫಸ್ಟ್ ಇಲ್ಲಿ ವ್ಯೂ ಮಾಡಿದ್ದನ 30 ಡಿಗ್ರಿ ಇರ್ತೈತಿ ನೆಕ್ಸ್ಟ್ ಇದು ಇನ್ಕ್ರೀಸ್ ಏನಂತ 60 ಡಿಗ್ರಿ ಇನ್ಕ್ರೀಸ್ ಮಾಡ್ತಾನ ಹೌದಾ 30 ಡಿಗ್ರಿ ಟು 60 ಡಿಗ್ರಿ ಇನ್ಕ್ರೀಸ್ ಮಾಡ್ತಾನ ನೆಕ್ಸ್ಟ್ ಆಸ್ ಯು ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್ ಇನ್ಕ್ರೀಸ್ ಆಗ್ತಂದ್ರೆ ಏನ್ ಮಾಡ್ಬೇಕು ಈ ಸದ್ಯ ಇಲ್ಲಿ ಒಂದು ಬಿಲ್ಡಿಂಗ್ ಮುಂದೆ ನಿಂತಿದ್ದಾನ ಐಸ್ ಎಂಗಲ್ ಆಫ್ ಎಲಿವೇಷನ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಈ ನೋಡಿದ್ನ ಸೊ ಬಿಲ್ಡಿಂಗ್ ನಿಯರ್ ಹೋದ್ರೆ ಈ ನೋಡ್ಬೇಕು ಹಂಗಾದ್ರೆ ಏನಾಗುತ್ತೆ ಇಲ್ಲಿ ಎಂಗಲ್ ಆಫ್ ಎಲಿವೇಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ 30 ಡಿಗ್ರಿ ಇಲ್ಲಿದ್ ಬಾಯ್ಸ್ ಬಿಲ್ಡಿಂಗ್ ಈ ರೀತಿ ನೋಡ್ತಿರ್ತಾನ ನೆಕ್ಸ್ಟ್ ಈ ಕಡೆ ಹೋಗಿ ಇಲ್ಲಿ ನೋಡ್ಬೇಕಾದ್ರೆ ಎಂಗಲ್ ಆಫ್ ಎಲಿವೇಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ 30 ಡಿಗ್ರಿ ಟು 60 ಡಿಗ್ರಿ ಫೈಂಡ್ ದ ಡಿಸ್ಟೆನ್ಸ್ ಈ ವಾಕ್ ಟುವರ್ಡ್ಸ್ ದ ಬಿಲ್ಡಿಂಗ್ ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ Find the distance he walked towards the building. Okay? ಹಾಗಾದ್ರೆ 30 ಡಿಗ್ರಿ ಇಂದ 60 ಗೆ ಹಾಕಿದ್ರೆ ಈ ಡಿಸ್ಟೆನ್ಸ್ ಅನ್ನು ಫೈಂಡ್ ಮಾಡ್ಕೊಳ್ಬೇಕು PQ ಡಿಸ್ಟೆನ್ಸ್ ಫೈಂಡ್ ದ ಡಿಸ್ಟೆನ್ಸ್ ಈ ಟುವರ್ಡ್ಸ್ ದ ಬಿಲ್ಡಿಂಗ್ ಇಲ್ಲಿ ದಮ್ಮ ಬಿಲ್ಡಿಂಗ್ ಕೆಳಗೆ ಹೋದಾಗ ಈ ಡಿಸ್ಟೆನ್ಸ್ ನ ಪಾಯಿಂಟ್ ಮಾಡುತ್ತೆ ಅಂತ ಹಾಗಾದ್ರೆ ನೋಡಿ ಇಲ್ಲಿ ಅಬ್ಸರ್ವ್ ದ ಡೈಗ್ರಾಮ್ ರೈಟ್ ದಿಸ್ ಇಸ್ ದ ಬಾಯ್ಸ್ ಹೈಟ್ ಅಂಡ್ ದಿಸ್ ಇಸ್ ದ ಬಿಲ್ಡಿಂಗ್ ಹೈಟ್ ಟೋಟಲಿ 30 ಮೀಟರ್ ಓಕೆ ದೆನ್ ಬಾಯ್ಸ್ ಐಸ್ ಆಫ್ ಬಾಯ್ಸ್ ದಿಸ್ ಇಸ್ ದ ಪಾಯಿಂಟ್ ಪಿ ಅಂಡ್ ಟೋಟಲಿ ಎ ಬಿ ಟೋಟಲ್ ಇಸ್ ದ ಹೈಟ್ ಆಫ್ ದ ಬಿಲ್ಡಿಂಗ್ 30 ಮೀಟರ್ ಓಕೆ ಸೊಲ್ಯೂಷನ್ ಎ ಬಿ ಈಕ್ವಲ್ ಟು 30 ಮೀಟರ್ ವಾಟ್ ಇಸ್ ಎ ಬಿ AB is nothing but it is the height of the building. Next, and PR equal to 1.5. PR is nothing but it is the height of the boy, a tall boy height. That is 1.5 meter. Then AC equal to, see the AC equal to, what is the distance? AC equal to total AB minus BC. The distance of AC equal to E distance. AC distance equal to total AB minus BC. ಟೋಟಲ್ ಎ ಬಿ ಡಿಸ್ಟೆನ್ಸ್ ಒಳಗ ಬಿ ಸಿ ಡಿಸ್ಟೆನ್ಸ್ ಮೈನಸ್ ಮಾಡಿದ್ರೆ ನಮಗಿಲ್ಲಿ ಎ ಸಿ ಡಿಸ್ಟೆನ್ಸ್ ಸಿಗ್ತದೆ ಎ ಸಿ ಈಕ್ವಲ್ ಟು ಎ ಬಿ ಮೈನಸ್ ಬಿ ಸಿ ದೆನ್ ಎ ಸಿ ಈಕ್ವಲ್ ಟು ಎ ಬಿ ಮೈನಸ್
BC ಬದಲಿ PR ಕೊಡ್ತೀವಿ ರೈಟ್ ಈ BC ಬದಲಿ ಅಂತ ಹೇಳಿ PR ಯಾಕಂದ್ರೆ ಇದು ರೆಕ್ಟಾಂಗಲ್ ಶೇಪ್ ಐತೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ರೆಕ್ಟಾಂಗಲ್ ಹಾಗಾದ್ರೆ ಈ BC ಈಕ್ವಲ್ ಟು ಎಷ್ಟು ಇರುತ್ತೆ PR BC ಈಕ್ವಲ್ ಟು ಎಷ್ಟು ಇರುತ್ತೆ PR ಹಾಗಾದ್ರೆ ಈ BC ರಿಪ್ಲೇಸ್ ಮಾಡಿ PR ಅಂತ ಸೆಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ದೇರ್ ಇಸ್ ಅ AC ಈಕ್ವಲ್ ಟು AB ಈಕ್ವಲ್ ಟು 30 and BR equal to 1.5 therefore AC equal to 28.5 meters ये total 30 बढ़ागा 1.5 minus मटरे यह बदते 28.5 यह वद distance AC length यह बदते 28.5 then AC equal to 28.5 meter इन्हें right triangle ACQ ये triangle ACQ this triangle इन्हें right triangle ACQ C is 90 degree CL 90 degree हाँ का hypotenuse जाओ लगता है AQ is hypotenuse AC is opposite why is AC is opposite it is the angle opposite side is opposite angle अगर opposite जो उनका side है opposite side आओ जो AC अगर दर QCR CQ रंग के लिए adjacent side hypotenuse opposite adjacent side then define here tan function what is the tan function definition opposite by adjacent what is opposite AC opposite adjacent CQ or QC tan 60 equal to AC upper QC opposite by adjacent tan 60 degree value what is tan 60 degree value equal to root 3 equal to AC equal to 28.5 per QC then cross multiplication then QC equal to 28.5 upon root 3 ee qc ni ikkada 90 root 3 ni ikkada 90 hagadre chalta qc equal to 28.5 upon 3 28.5 upon root 3 next yav triangle tondrili ee triangle complete sa aqc next bigger triangle acp ee triangle 30 degree ikkada ee triangle yavadu acp c is 90 degree ಹಾಗಾದ್ರೆ ಹೈಪೋಟನ್ಯೂಸ್ ಆಗುತ್ತೆ ಎಪಿ ಇಸ್ ಹೈಪೋಟನ್ಯೂಸ್ ಆಂಗಲ್ 30 ಡಿಗ್ರಿ ಐತಿ ಎಸಿ ಏನಂತಿಲ್ಲ ಅಪೋಸಿಟ್ ಸೈಡ್ ಹಾಗಾದ್ರೆ ಪಿಸಿ ಏನಂತಿಲ್ಲ ಅಡ್ಜಸೆಂಟ್ ಸೈಡ್ ಯಾವ ಟ್ರಯಾಂಗಲ್ ಸೋ ದೊಡ್ಡ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋ ಯಾವುದು ಪಿಎಸಿ ಆರ್ ಎಸಿಪಿ ಈ ಟ್ರಯಾಂಗಲ್ ಒಳಗ ಯಾವುದು ಎಪಿ ಏನಂತಿಲ್ಲ ಹೈಪೋಟನ್ಯೂಸ್ ಆಗುತ್ತೆ ಎಸಿ ಅಪೋಸಿಟ್ ಸೈಡ್ ಆಗುತ್ತೆ ಪಿಸಿ ಏನಂತಿಲ್ಲ ಅಡ್ಜಸೆಂಟ್ ಸೈಡ್ ಅಗೇನ್ tan 30 ಡಿಗ್ರಿ ಅಂತ ಅಪ್ಲೈ ಮಾಡ್ಕೋ tan 30 degree opposite by adjacent what is opposite opposite ac and adjacent pc ac upon pc ac upon pc then tan 30 degree equal to 1 upon root 3 tan 30 degree equal to 1 upon root 3 ac equal to already find model ac equal to 28.5 substitute ac equal to 28.5 divided by pc divided by pc equal to test PC equal to total length equal to PC equal to PQ plus QC total distance of PC equal to from here to here total distance PC equal to PQ plus QC substitute here PC equal to PQ plus QC then PQ add is QC equal to find out what is it is QC equal to 28.5 per root 3 28.5 per root 3 then next cross multiplication ee root 3 ne multiplication maadkoru agar en aagutado pq into root 3 plus 28.5 whole divided by root 3 agar next en aagutili ee denominator into root 3 anna 28.5 ta multiplication aagutte idanna numerator formula thombare ee root 3 anna mele thombare multiplication aagutte then next cross multiplication ಹೌದಾ pq into root 3 plus 28.5 into 1 cross multiplication and root 3 into this term cross multiplication ಮಾಡ್ಕೊಳ್ಳಿ ಅದೇ ಏನಂತ ಸೋ 1 into this term pq into root 3 plus 28.5 this equal to 28.5 into root 3 into root 3 ಇದು ಒಂದು root 3 ಎಕ್ಸ್ಟ್ರಾ ಆಗುತ್ತೆ ಅದೆ 2 ಟೈಮ್ಸ್ ಆಫ್ root 3 ನೆಕ್ಸ್ಟ್ ಎಲ್ಎಚ್ಎಸ್ ಆಗಿದೆ ಹೇಳಿ 28.5 root 3 into root 3 it is a 3 root 3 into root 3 equal to 3 next 28.5 into 3 28.5 into 3
85.5 ಎಷ್ಟಾಗುತ್ತೆ 85.5 ನೆಕ್ಸ್ಟ್ ಈ 28.5 ಅನ್ನು ಪ್ಲಸ್ ಇದಿಲ್ಲ ಪ್ಲಸ್ ತರಬೇಕು ಇದನ್ನ ಈ ಕಡೆ ತಗೊಂಡೋಗಿ ಮೈನಸ್ ಮಾಡ್ಬೇಕು ಹೌದಾ 28.5 ಅನ್ನು ಈ ಕಡೆ ತಗೊಂಡ್ರೆ ಅಂತ ಮೈನಸ್ ಮಾಡ್ಬೇಕು ಹಾಗಾದ್ರೆ 85.5 ಮೈನಸ್ 28.5 57 ದೆನ್ PQ ಈಕ್ವಲ್ ಟು √3 ಈ √3 ಅಂದ್ರೆ ಡಿನೋಮಿನೇಟರ್ ತಗೊಳ್ಳಿ ಡಿವೈಡೆಡ್ ಬೈ √3 ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ √3 ಮಾಡ್ಬೇಕು ಏನು ಮಲ್ಟಿಪ್ಲೈಯಿಂಗ್ ಡಿವೈಡಿಂಗ್ √3 ಮಾಡ್ಕೊಂಡ್ರೆ √3 ಇಂಟು √3 ಏನಾಗುತ್ತೆ 3 ಆಗುತ್ತೆ ಮೇಲೆ ಇಟ್ಟ ಮ್ಯಾಜಿಕ್ ಇದೆ √3 ಇಂಟು √3 3 3 ಅಂತ 57 ಐತೆ 3 ಅಂತ 319 ಜಾ 57 ಅಪ್ಪ 3 ಅಂದ್ರೆ 3 ಅಂತ 319 ದಾ 57 therefore PQ equal to 19 into root 3 meter hence the distance by walks towards the building is 19 point root 3 meter ಇಲ್ಲಿಂದ ಇಲ್ಲಿಗೆ ಎ ಬಾಯ್ ಇಲ್ಲಿಂದ ಇಲ್ಲಿಗೆ ಅಂತ ವಾಕ್ ಮಾಡಂತ ಡಿಸ್ಟೆನ್ಸ್ ಕೇಳಿದರು PQ ಡಿಸ್ಟೆನ್ಸ್ ಎಷ್ಟು ಬಂತು 19 into root 3 meter 19 into root 3 meter he walked towards the building he walked towards the building next question from a point on the ground on the point from a point on the ground the angle of elevation of the bottom and the top of the transmission tower fixed at the top of 20 meter high building are 45 degree and 60 degree respectively find the height of the tower noted question from a point on the ground on the ground la one point in the angle of elevation of the bottom and top of the tower bottom and top of the tower aa tower edhu mege iti 20 meter height irunta building mele iti alli 20 meter height irunta building mele iti alli angle of elevation in kotra bottom of the tower and top of the tower 45 and 60 degree ओके इधर डायग्राम का अंडरस्टैंड मार्क्स का क्वेश्चन है इधर पॉइंट ऑन द ग्राउंड है आगे दे इधर बिल्डिंग है इधर 20 मीटर हाई बिल्डिंग है इल्ली इधर मेरे लिए टावर है इधर एबी मेरे लिए टावर है आगे दे इल्ली दिन स्टार्ट इधर बॉटम ऑफ द टावर है इधर इधर टॉप ऑफ द टावर है अंडरस्टैंड इधर बॉटम ऑफ द टावर इधर इधर नो टावर है एसी टावर इल्ली दिन एबी दिन टावर ಅಲ್ಲ ಇದು 20 ಮೀಟರ್ ಹೈಟ್ ಇರುವಂತ ಬಿಲ್ಡಿಂಗ್ ಮೇಲೆ ಟವರ್ ಐತಿ ಈ 20 ಮೀಟರ್ ಇದೆ ಎಬಿ 20 ಮೀಟರ್ ಇದೆ ಬಿಲ್ಡಿಂಗ್ ಇದೆ ಮೇಲೆ ಟವರ್ ಐತಿ ಅಂದ್ರೆ ಇಲ್ಲಿ ಟವರ್ ಇಲ್ಲಿಂದ ಇಲ್ಲಿ ತನಕ ಐತಿ ಅಂದ್ರೆ ಇದು ಬಾಟಮ್ ಆಫ್ ದ ಟವರ್ ಇದು ಟಾಪ್ ಆಫ್ ದ ಟವರ್ ಹಾಗಾದ್ರೆ ಬಾಟಮ್ ಆಫ್ ದ ಟವರ್ ಇನ್ ಟಾಪ್ ಆಫ್ ದ ಟವರ್ ಗೆ ಆಂಗಲ್ ಆಫ್ ಎಲಿವೇಷನ್ ಏನೈತಿ ಬಾಟಮ್ ಗೆ 45 ಐತಿ ಟಾಪ್ ಗೆ 60 ಡಿಗ್ರಿ ಇಲ್ಲಿ ಗೆ ಬಾಟಮ್ ಗೆ ಇದು 45 ಡಿಗ್ರಿ ನೆಕ್ಸ್ಟ್ ಟಾಪ್ ಗೆ ಟೋಟಲಿ 60 ಡಿಗ್ರಿ ಅಲ್ಲ ಇದು ಪಾಯಿಂಟ್ ಆನ್ ದಿ ಗ್ರೌಂಡ್ ಹಾಗಾದ್ರೆ ಇಲ್ಲಿ ಇದೆ 90 ಡಿಗ್ರಿ ಆಗಿದೆ ಹಾಗಾದ್ರೆ ಹಿಯರ್ ಫೈಂಡ್ ಮಾಡ್ತಾರೆ ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಅಂದ್ರೆ ಎಸಿ ಫೈಂಡ್ ಮಾಡ್ಕೋಬೇಕು ನೀವು ಹೈಟ್ ಆಫ್ ದಿ ಟವರ್ ಅಂದ್ರೆ ಯಾವುದು ಎ ಇಂದ ಸಿ ಇರುವಂತ ಡಿಸ್ಟೆನ್ಸ್ ರೈಟ್ ವಿ ಹ್ಯಾವ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಟವರ್ ಹೈಟ್ ಆಫ್ ದಿ ಟವರ್ ಇಸ್ ನಥಿಂಗ್ ಬಟ್ ದಟ್ ಇಸ್ ದಿ ಲೆಂತ್ ಆಫ್ ಎಸಿ ದಟ್ ಇಸ್ ದಿ ಲೆಂತ್ ಆಫ್ ಎಸಿ ಓಕೆ ಲೆಟ್ ದಿ ಹೈಟ್ ಆಫ್ ದಿ ಟವರ್ ಎಸಿ ಹೈಟ್ ಆಫ್ ದಿ ಟವರ್ ಎಸಿ Let us assume this equal to h meter and AB is nothing but it is the height of the building. This equal to 20 meter. In a this triangle, how do CPB or CPCBP? This is a triangle. Bola ga. This is a 90 degree and its total angle is 60 degree. Total angle of the triangle is 60 degree. अगर 90 डिग्री अपोजिट ಇರುವಂತ ಸೈಡ್ PC ಇಸ್ ರೈಟ್ PC ಇಸ್ ಹೈಪೋಟನ್ಯೂಸ್ ಅಂಡ್ ಆಂಗಲ್ ಅಪೋಜಿಟ್ BC ಇಸ್ ಅಪೋಜಿಟ್ ಅಂಡ್ PB ಇಸ್ ಅಡ್ಜಸೆಂಟ್ this is a hypotenuse and opposite and adjacent then tan 60 degree equal to opposite by adjacent what is opposite BC is opposite what is adjacent BP is adjacent Then BC equal to the length of BC equal to AB plus AC. The total length of BC equal to
ಇಲ್ಲಿಂದೆ ಇಲ್ಲಿಗೆ ಪ್ಲಸ್ ನೆಕ್ಸ್ಟ್ ಇದು ಎರಡು ಅಂದ್ರೆ AB plus AC right BC equal to AB plus AC divided by BP altitude then tan 60 equal to root 3 tan 60 equal to root 3 altitude then what is AB equal to AB equal to 20 meter because is the height of the building AB equal to 20 meter substitute AB equal to 20 plus AC equal to what do you consider AC equal to h height of the tower in the consider ಮಾಡ್ಕೊಂಡಿದ್ದೀವಿ h right 20 plus h divided by bp equal to root 3 this is mark equation number 1 root 3 equal to 20 plus h upon bp mark as it is equation number 1 then in a triangle this triangle a b p the smaller triangle this triangle a b p the angle equal to 45 degree this is 90 degree Let us consider this triangle ABP, smaller triangle. This is 90 degree. AP is the hypotenuse, and angle is here. Therefore, it is opposite. AB is opposite side, and BP is the adjacent side. Hypotenuse, opposite, adjacent. Then define your tan 45 equal to tan 45 means it is opposite AB divided by adjacent BP. Right, tan 45 equal to opposite by adjacent. Tan 45 equal to 1. Right, tan 45 equal to 1. AB equal to 20 divided by BP. Then you take BP out here. Then BP equal to 20. You get BP equal to 20. Substitute this BP equal to 20 in equation number 1. BP equal to 20 n बन गई थी. BP value बन गई थी substitute मरे. Equation number 1 बन गई. Okay. ಅದೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತ ನೋಡಿ BP equal to 20 ಸಬ್ಸ್ಟಿಟ್ಯೂಟ್ ಮಾಡಿ root 3 equal to 20 plus h divided by BP root 3 add this equal to 20 plus h ಸಬ್ಸ್ಟಿಟ್ಯೂಟ್ BP equal to 20 then cross multiplication 20 into root 3 20 into root 3 equal to 20 plus h 20 into root 3 equal to 20 plus h meter m is nothing but it is a meter then ಈ 20 ನ ಈ ಕಡೆ ತಗೊಂಡ್ಬಾರಿ 20 ನೀಡಕ್ಕೆ ಅಂದ್ರೆ ಏನಾಗುತ್ತೆ ಮೈನಸ್ 20 ಆಗುತ್ತೆ 20 root 3 minus 20 equal to h ಇವಡೆ ನಾ 20 ಕಾಮನ್ ಐತೆ ಯು ಟೇಕ್ 20 ಕಾಮನ್ ಔಟ್ ಸೈಡ್ ವಾಟ್ ಇಸ್ ದಟ್ root 3 minus 1 equal to h ಹಾಗಾದ್ರೆ ಏನು ಬಂದಿದೆ ಹೈಟ್ ಆಫ್ ದ ಟವರ್ ac h ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಹೈಟ್ ಆಫ್ ದ ಟವರ್ ac equal to ಬಂದಿದೆ 20 into root 3 minus 1 meter therefore height of the tower equal to 20 into root 3 minus 1 meter okay. next question 8th question 8th question similar question aithe this one is homework you again but the same question aithe same pattern okay idu solution plus irthini nodkolre as it is aithe diagram is same aithe alli en procedure follow madide illadru adanne maadkolre right 8th one is a homework 8th question na homework ಮತ್ತೆ ಇದ್ರಾಗ ಏನಾದ್ರು ಡೌಟ್ಸ್ ಇತ್ತಂದ್ರೆ